नमस्ते फ्रेंड्स, नमने किचन एंड लॉक्स के स्वागत। इवत ना रागी ड्राई फ्रूट्स केक हेक नोड़ो। नहीं नम चानल सब्सक्रैबे सब्सक्रईबी लाइक शेर कमेंट। वो मिक्सी जारे हाल ने गोडंबी 5 खर्जूर 5 वण द्राक्षी 10 15 एलू सेरिसी चेन्नागि रुब्बिकोळ्ळि। ಈಗ ಮಿಶ್ರಣ ರೆಡಿಯಾಗಿದೆ। ಒಂದು ಪ್ಯಾನ್ ಅನ್ನು ಬಿಸಿ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸಿ ಒಂದು ಬೌಲ್ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ। ರಾಗಿ ಹಿಟ್ಟಿನ ಸ್ಮೆಲ್ ಚೇಂಜ್ ಆಗಿ ಒಂದು ಒಳ್ಳೆ ಅರೋಮಾ ಬರ್ತದೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ। ಇದನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿಕೊಳ್ಳಬೇಕು। ಇದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸುತ್ತಾನೆ ಇರಬೇಕು, ಇಲ್ಲ ಅಂದ್ರೆ ಇದು ಬೇಗ ಸೀದ ಹೋಗುತ್ತದೆ। ಈಗ ಒಂದು ಬೌಲ್ ಗೆ 1 ಕಪ್ ಹಾಲು 1/4 ಕಪ್ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ। ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ। ಈಗ ಇದಕ್ಕೆ 1/2 ಕಪ್ ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ। ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ನಿಂಬೆ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿ। ಈಗ ಇದಕ್ಕೆ ನಾವು ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ। ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಕಿತ್ತಳೆ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ। ಕಿತ್ತಳೆ ಹಣ್ಣಿನ ರಸ ಕೇಕಿ ಒಂದು ಒಳ್ಳೆ ಟೇಸ್ಟ್ ಅನ್ನು ಕೊಡುತ್ತದೆ। ಈಗ ಇದಕ್ಕೆ ಫ್ರೈ ಮಾಡಿಕೊಂಡ ರಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ। ಇದನ್ನು ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದ್ರೆ ಇದು ಗಂಟಾಗೋ ಸಾಧ್ಯತೆ ಇರ್ತದೆ। ಹಾಗಾಗಿ ಸ್ವಲ್ಪ ಸ್ವಲ್ಪವನ್ನೇ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ। ಹಾಗೆ ಇದು ತುಂಬಾ ಹೊತ್ತು ಕೂಡ ಇದನ್ನು ಮಿಕ್ಸ್ ಮಾಡಬಾರದು, ಆಗ ಕೇಕ್ ಗಟ್ಟಿ ಆಗ್ತದೆ। ಈಗ ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ। ಈಗ ಇದಕ್ಕೆ 1/2 ಟೇಬಲ್ ಸ್ಪೂನ್ ಅಡಿಗೆ ಸೋಡಾ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ। ಇದಕ್ಕೆ 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ। ಈಗ ಕೇಕಿನ ಮಿಶ್ರಣ ರೆಡಿಯಾಗಿದೆ। ಇದು ಈ ಹದಕ್ಕೆ ಇರಬೇಕು, ಗಟ್ಟಿ ಅಂತಿದ್ರೆ ನಿಮಗೆ ಬೇಕಾದರೆ ಸ್ವಲ್ಪ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊಡಬಹುದು। ಈಗ ಇದು ರೆಡಿಯಾಗಿದೆ। ಈಗ ಒಂದು ಪಾತ್ರೆಗೆ ಎಣ್ಣೆ ಸವರಿ ಇಟ್ಟುಕೊಂಡಿರಬೇಕು, ಅದಕ್ಕೆ ರೆಡಿ ಮಾಡಿದ ಮಿಶ್ರಣವನ್ನು ಹಾಕಿ ಏರ್ ಬಬಲ್ಸ್ ಇದ್ದರೆ ಅದನ್ನು ಟ್ಯಾಪ್ ಮಾಡಿ ತೆಗಿಬೇಕು। ಈಗ ಒಂದು ಕುಕ್ಕರನ್ನು ಒಲೆ ಮೇಲಿಟ್ಟು ಅದನ್ನು ಬಿಸಿ ಮಾಡಿಕೊಳ್ಳಬೇಕು 10 ನಿಮಿಷಗಳ ಕಾಲ। ನಂತರ ಮಿಶ್ರಣ ತುಂಬಿದ ಪಾತ್ರೆಯನ್ನು ಅದರೊಳಗಿಟ್ಟು 45-50 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕು। ಈಗ ರಾಗಿ ಕೇಕ್ ರೆಡಿಯಾಗಿದೆ। ಇದನ್ನು ಗಾರ್ನಿಶ್ ಮಾಡಲಿಕ್ಕೆ ನಾನು ಇದಕ್ಕೆ ಜೇನುತುಪ್ಪವನ್ನು ಮೇಲಿಂದ ಹಾಕ್ತಾ ಇದ್ದೀನಿ। ಪುಡಿ ಮಾಡಿದ ಆಲ್ಮಂಡ್ ಮತ್ತು ಪೀನಟ್ ಅನ್ನು ಅದರ ಮೇಲೆ ಹಾಕಿ ಕೇಕ್ ಅನ್ನು ಡೆಕೋರೇಷನ್ ಮಾಡ್ತಾ ಇದೀನಿ। ಈಗ ರಾಗಿ ಕೇಕ್ ರೆಡಿ ಟು ಸರ್ವ್। ಥ್ಯಾಂಕ್ ಯು।